ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ಮಾಲ್ತಿ ಕುಕ್ಕಿಂಗ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ನಾನಿವತ್ತು ಗಸಗಸೆ ಕಾಯಿ ಎರಡನ್ನೂ ಯೂಸ್ ಮಾಡಿಕೊಂಡು ಕಾಯಿ ಹಾಲು ಹೇಗೆ ಮಾಡೋದು ಅಂತ ಇವತ್ತಿನ ವಿಡಿಯೋನಲ್ಲಿ ತೋರಿಸ್ತಾ ಇದ್ದೀನಿ. ಗಣೇಶನ ಹಬ್ಬಕ್ಕೆ ಕಾಯಿ ಹಾಲು ಒಂದು ಶ್ರೇಷ್ಠವಾದಂಥ ನೈವೇದ್ಯನೇ. ಮತ್ತು ಈ ಕಾಯಿ ಹಾಲನ್ನ ಇಡ್ಲಿ ಮಾಡಿಕೊಂಡು ಇಡ್ಲಿ ಜೊತೆ ಈ ಕಾಯಿ ಹಾಲು ಹಾಕ್ಕೊಂಡು ತಿಂದ್ರಂತೂ ತುಂಬಾ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ಮಾಡೋ ಏನೇನು ಪದಾರ್ಥಗಳು ಬೇಕು, ಹಾಗೆ ಇದು ಮಾಡೋ ಪ್ರೋಸೆಸ್ ಏನಿದೆ ಅಂತ ಇವಾಗ ನಾವು ನೋಡ್ಕೊಳ್ಳೋಣ. ಒಂದು ಗಸಗಸೆ, ಒಂದು 3 ಸ್ಪೂನ್ನಷ್ಟು ನಾನು ಗಸಗಸೆನ ತಗೊಂಡು ನೀರಿನಲ್ಲಿ ನೆನೆ ಹಾಕ್ಕೊಂಡಿದ್ದೀನಿ. 3 ಸ್ಪೂನ್ನಷ್ಟು ಅಕ್ಕಿನ ನೆನೆ ಹಾಕ್ಕೊಂಡಿದ್ದೀನಿ. ಒಂದು 15-20 ಬಾದಾಮಿನ ನೆನೆಸ್ಕೊಂಡು ಸಿಪ್ಪೆ ತೆಗೆದಿಟ್ಕೊಂಡಿದ್ದೀನಿ. ಒಂದು 2 ಸ್ಪೂನ್ನಷ್ಟು ತುಪ್ಪ ಗೋಡಂಬಿ ದ್ರಾಕ್ಷಿ ಕರ್ಕೊಳ್ಳೋದಕ್ಕೆ, ಸ್ವಲ್ಪ ಗೋಡಂಬಿ, ಸ್ವಲ್ಪ ದ್ರಾಕ್ಷಿ, 1 ಕಪ್ಪಷ್ಟು ತೆಂಗಿನಕಾಯಿ ತುರಿ ತೊಗೊಂಡಿದ್ದೀನಿ. ಹಾಗೆ 1 ಕಪ್ಪಷ್ಟು ಬೆಲ್ಲನ ಕುಟ್ಟಿಟ್ಕೊಂಡಿದ್ದೀನಿ. ಒಂದು 4 ಏಲಕ್ಕಿ ತೊಗೊಂಡಿದ್ದೀನಿ. ಫಸ್ಟು ನಾನು ಇವಾಗ ಒಂದು ಜಾರ್ ತೊಗೊಂಡಿದ್ದೀನಿ. ಆ ಜಾರ್ಗೆ ನಾನು ನೆನೆಸ್ಕೊಂಡಿರೋಂಥ ಗಸಗಸೆ ಹಾಕೋತಾ ಇದ್ದೀನಿ. ಹಾಗೆ ನೆನೆಸ್ಕೊಂಡಿರೋಂಥ ಅಕ್ಕಿ ಹಾಕೋತಾ ಇದ್ದೀನಿ. ನೆನೆಸಿಟ್ಕೊಂಡಿರೋಂಥ ಬಾದಾಮಿ ಹಾಕ್ತಾ ಇದ್ದೀನಿ. ಕೊಬ್ಬರಿ ತುರಿ ಹಾಕ್ಕೊಳ್ಳೋಣ ಇವಾಗ. ಹಾಗೆ ಇದ್ರ ಜೊತೆಗೆ 4 ಏಲಕ್ಕಿ ಹಾಕ್ಕೊಳ್ತಾ ಇದ್ದೀನಿ. ಅದನ್ನು ಹಾಕ್ಕೊಂಡೆ ರುಬ್ಕೊಂಡ್ಬಿಡೋಣ. ಇವಾಗ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಳ್ತಾ ಇದನ್ನು ತುಂಬ ನುಣ್ಣಕ್ಕೆ ರುಬ್ಕೊಳ್ಳೋಣ ಫ್ರೆಂಡ್ಸ್. ಫ್ರೆಂಡ್ಸ್, ನಾನು ಇವಾಗ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ. ಇವಾಗ ನಾನು ಈ ಬೆಲ್ಲ ಹಾಕ್ಕೋತಾ ಇದ್ದೀನಿ. ಇದಕ್ಕೆ ಬೆಲ್ಲ ಹಾಕ್ಕೊಂಡು ಇದಕ್ಕೆ ಮುಳುಗುವಷ್ಟು ನೀರು ಮಾತ್ರ ಹಾಕ್ಕೊಳ್ಳೋಣ, ಜಾಸ್ತಿ ಹಾಕ್ಕೊಳ್ಳೋದು ಬೇಡ. ನಾನಿವಾಗ ಸ್ಟೌವ್ ಮೇಲೆ ಇಟ್ಬಿಟ್ಟು ಬೆಲ್ಲನ ನಾನು ಇವಾಗ ಕರಗಿಸ್ಕೊಳ್ತಾ ಇದ್ದೀನಿ. ನಾನು ಇನ್ನೊಂದು ಸ್ಟೌವ್ ಮೇಲೆ ಒಂದು ಗಟ್ಟಿ ತಳ ಇರೋವಂಥ ಒಂದು ಪಾತ್ರೆ ತೊಗೊಂಡಿದ್ದೀನಿ. ಇದಕ್ಕೆ ಗಟ್ಟಿ ತಳ ಇರಬೇಕು, ಇಲ್ಲದ್ರೆ ಸ್ವಲ್ಪ ಅಡಿ ಹಿಡಿಯತ್ತೆ. ಇವಾಗ ನಾನು 1 ಕಪ್ಪಷ್ಟು ಹಾಲು ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಹಾಲು ಹಾಕ್ಕೊಂಡು ಕಾಯಿಸ್ಕೊಳ್ತಾ ಇದ್ದೀನಿ. ಇವಾಗ ಈ ರುಬ್ಬಿರೋಂಥ ತೆಂಗಿನಕಾಯಿ ಹಾಗೆ ಗಸಗಸೆ ಮಿಶ್ರಣ ಏನಿದೆ ಅದನ್ನು ಇವಾಗ ಹಾಕ್ಕೊಳ್ಳೋಣ ಇದಕ್ಕೆ. ಹಾಗೆ ಮಿಕ್ಸಿ ತೊಳೆದಿರೋಂಥ ನೀರು ಹಾಕ್ಕೊಳ್ಳೋಣ. ಈಗ ಸದ್ಯಕ್ಕೆ ಇವಾಗ ಜಾಸ್ತಿ ನೀರು ಹಾಕ್ಕೊಳ್ಳೋದು ಬೇಡ, ಯಾಕೆಂದರೆ ಬೆಲ್ಲದ್ದು ಕಾಯಿಸ್ಕೊಂಡಿದ್ದೀವಲ್ಲ, ಬೆಲ್ಲ ಕರಗಿಸ್ಕೊಂಡಿದ್ದೀವಲ್ಲ, ಅದರಲ್ಲಿ ಕೂಡ ನೀರಿರುತ್ತೆ. ನೋಡಿಕೊಂಡು ನಾವು ಇದನ್ನು ಎಷ್ಟು ನೀರು ಬೇಕಾಗತ್ತೆ ಅಂತ ಹಾಕ್ಕೋಬೋದು. ನೀರಿಲ್ಲ ಬೇಡ ಅಂತಂದರೆ ಆ ಕನ್ಸಿಸ್ಟೆನ್ಸಿ ಕರೆಕ್ಟಾಗಿತ್ತು ಅಂತಂದರೆ ನಾವು ಅದನ್ನೇ ರಿಟೈನ್ ಮಾಡ್ಕೊಳ್ಬೋದು. ಇವಾಗ ಬೆಲ್ಲ ಸಹ ಕರಗಿದೆ ಫ್ರೆಂಡ್ಸ್. ನಾವಿವಾಗ ಬೆಲ್ಲದ್ದು ನೀರೇನಿದೆ ಅದನ್ನು ಶೋಧಿಸ್ಕೊಳ್ಳೋಣ. ಏನಾದರೂ ಕಸ ಇತ್ತು ಅಂತಂದರೆ ಅಲ್ಲೇ ನಿಂತ್ಕೊಂಡು ಬಿಡುತ್ತೆ, ಫಿಲ್ಟ್ರಲ್ಲೇ ಇರುತ್ತೆ ನೋಡಿ. ಇವಾಗ ನಾವಿದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಕುದಿ ಬರೋ ತನಕ ಇದನ್ನು ಚೆನ್ನಾಗಿ ಕೈಯಾಡಿಸ್ತಾ ಇರಬೇಕಾಗುತ್ತೆ ಫ್ರೆಂಡ್ಸ್. ಮಿಕ್ಸಿ ತೊಳೆದಿರೋ ಇನ್ನೊಂದು ಸ್ವಲ್ಪ ನೀರಿದೆ ಫ್ರೆಂಡ್ಸ್, ಅದನ್ನು ಹಾಕೋತಾ ಇದ್ದೀನಿ ಇವಾಗ. ಇದು ಇವಾಗ ಒಂದು 5 ಮಿನಿಟ್ಸ್ ಚೆನ್ನಾಗಿ ಕುದಿಲಿ ಫ್ರೆಂಡ್ಸ್. ಇವಾಗ ನೋಡಿ ಫ್ರೆಂಡ್ಸ್, ಇದು ಚೆನ್ನಾಗಿ ಕುದಿತಾ ಇದೆ ಇವಾಗ, ಮತ್ತೆ ಕನ್ಸಿಸ್ಟೆನ್ಸಿ ತುಂಬಾ ಕರೆಕ್ಟಾಗಿ ಚೆನ್ನಾಗಿದೆ ಇವಾಗ. ನಿಮಗೆ ಬೇಕು ಅಂತಂದ್ರೆ ಇನ್ನೂ ಸ್ವಲ್ಪ ತೆಳ್ಳಗೆ ಬೇಕು ಅಂತಂದ್ರೆ ತೆಳ್ಳಕ್ಕೂ ಮಾಡ್ಕೊಳ್ಬೋದು, ಬಟ್ ಈ ಥಿಕ್ನೆಸ್ಸು ನಿಮಗೆ ಚೆನ್ನಾಗಿದೆ ಇದು. ಸೊ ಇವಾಗ ನಾನು ಇವಾಗ ಗ್ಯಾಸ್ ಆಫ್ ಮಾಡ್ತಾ ಇದ್ದೀನಿ. ಇವಾಗ ನೋಡಿ ಫ್ರೆಂಡ್ಸ್, ಕಾಯಿ ಹಾಲು ರೆಡಿಯಾಗಿದೆ. ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ, ಮತ್ತೆ ಹುರಿಯೋದೆಲ್ಲ ಏನು ಇಲ್ಲದೆ ಇರೋದ್ರಿಂದ ನಿಮಗೆ ತುಂಬ ಈಸಿಯಾಗಿ ಮಾಡ್ಕೊಳ್ಬೋದು. ಇದ್ರ ಮೇಲೆ ಇವಾಗ ನಾನು ಸ್ವಲ್ಪ ಕರೆದಿಟ್ಕೊಂಡಿರೋಂಥ ಗೋಡಂಬಿ ದ್ರಾಕ್ಷಿ ಹಾಕ್ತಾ ಇದ್ದೀನಿ. ಇದು ಆಪ್ಷನ್, ನೀವು ಬೇಕಂತಂದರೆ ಹಾಕ್ಕೋಬೋದು, ಇಲ್ಲ ಅಂತಂದರೆ ಹಾಕ್ಕೊಳ್ಳದೆ ಇದ್ರೂ ನಡೆಯುತ್ತೆ ಫ್ರೆಂಡ್ಸ್. ಇದು ನೋಡಿ ಫ್ರೆಂಡ್ಸ್, ಬಿಸಿ ಬಿಸಿಯಾಗಿರುವಂಥ ರುಚಿ ರುಚಿಯಾಗಿರುವಂಥ ಗಸಗಸೆ ಕಾಯಿ ಹಾಲು ರೆಡಿಯಾಗಿದೆ. ತುಂಬಾ ಒಳ್ಳೆ ಟೇಸ್ಟ್ ಇರುತ್ತೆ. ಈ ಸತಿ ಗಣೇಶನ ಹಬ್ಬಕ್ಕೆ ನೀವು ಇಡ್ಲಿ ಮಾಡ್ಕೊಳ್ಳಿ. ಇಡ್ಲಿ ಮಾಡಿಕೊಂಡು ಈ ಕಾಯಿ ಹಾಲು ಮಾಡಿಕೊಂಡು ಇಡ್ಲಿ ಕಾಯಿ ಹಾಲಿನ ಕಾಂಬಿನೇಷನ್ ಒಂದು ಸತಿ ನೀವು ಟ್ರೈ ಮಾಡಿ, ನಿಮಗೆಲ್ಲ ತುಂಬಾ ಇಷ್ಟ ಆಗುತ್ತೆ.
ನಿಮ್ಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್.